ಮತ್ತದರ ಜೊತೆಗೆ ನಮ್ಮ ಮೈಸೂರು, ನಮ್ಮ ಕೆ ಆರ್ ನಗರ, ಮೈಸೂರು ಜಿಲ್ಲೆ ಸಹ ಮಂಡ್ಯಕ್ಕೆ ಸೇರಿದೆ. ಹಾಗಾಗಿ ನಮ್ಮ ಸ್ಥಳೀಯ ಪಾರ್ಲಿಮೆಂಟ್ ಮೆಂಬರ್ಸು ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ನಮ್ಮ ಮಹಾರಾಜರು, ಯದುವಂಶದ ಅರಸರು. ಯದುವಂಶದ ಅರಸರು ನಿಲ್ತಾರೆ ಎಂದಾಗ ನಾನು ಸಿದ್ದರಾಮಯ್ಯನವ್ರನ್ನ, ಮುಖ್ಯಮಂತ್ರಿಗಳನ್ನ, ಕೆಪಿಸಿಸಿ ಅಧ್ಯಕ್ಷರೂ ಆದಂಥ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವ್ರನ್ನ ಬಹಿರಂಗವಾಗಿ ಕೇಳಿಕೊಂಡ್ರು, ನಾವು ದಯವಿಟ್ಟು ಯದುವಂಶದ ಅರಸರ ಬಗ್ಗೆ ಕ್ಯಾಂಡಿಡೇಟ್ ಹಾಕೋದ್ಬೇಡಿ, ದೇಶಕ್ಕಿದೊಂದು ಮಾದರಿಯಾಗಲಿ, ಇದು ಯುನಾನಿಮಸ್ ಆಗಿ ಆಗಲಿ ಅವರು, ಯಾಕೆಂದರೆ ಮಹಾರಾಜರ ಕೊಡುಗೆ ಇವತ್ತಿಗೂ ಇದೆ. ಅರಸರಳಿದರು, ಅರಸರ ಅಭಿವೃದ್ಧಿ ಕಾರ್ಯಗಳು ಇಂದಿಗೂ ಕೂಡ ಅಮರ ಅವು. ಹಾಗಾಗಿ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಅಂತ. ಆದರೆ ಬಹಳ ಲಘುವಾಗಿ ತೊಗೊಂಬಿಟ್ರು, ಓಹೋ ಏನು ಮಹಾರಾಜ್ನೋ ಅಂತ ಹೇಳಿ. ನಾವು ಅದ್ರ ಬದಲು ನಾವು ಒಕ್ಕಲಿಗರನ್ನಾಗ್ತೀವಿ, ಲಿಂಗಾಯತರನ್ನಾಗ್ತೀವಿ, ಕುರುಬರನ್ನ, ಏನೇನೋ ಜಾತಿ ವಿಚಾರ ಎತ್ಕೊಂಡು ಹುಟ್ಟುಬಿಟ್ರಿ. ಇವತ್ತು ಮಹಾರಾಜರಿಗೆ ಯಾವ ಜಾತಿ, ಮಹಾರಾಜರಿಗೆ ಯಾವ ಧರ್ಮ, ಮಹಾರಾಜರಿಗೆ ಯಾವ ಪಾರ್ಟಿ? ನೀವೇನು ಆವತ್ತಿನ ದಿವಸ ನಮ್ಮನ್ನು, ನಮ್ಮ ಮಾತನ್ನ ಅಥವಾ ಜನರ ಆಶೆಗಳನ್ನ ಅವತ್ತು ಧಿಕ್ಕರಿಸಿದ್ರು, ಅದೇ ಮಹಾರಾಜರು 1.5 ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ. ಈಗ ನೀವು 1.5 ಲಕ್ಷದಲ್ಲಿ ಸೋತಿದ್ದೀರಾ? ನೀವು ಮುಖ್ಯಮಂತ್ರಿಗಳೇ, ನೀವು 1.5 ಲಕ್ಷ ಸೋತಿದ್ದೀರಾ? ನೀವು ಅದು ಹೇಗೆ? ನೀವು ಎಷ್ಟು ದಿವಸ ಇಲ್ಲಿ ಕ್ಯಾಂಪ್ ಮಾಡಿದ್ದು? 12 ದಿವಸ ಕ್ಯಾಂಪ್ ಮಾಡಿದ್ರಿ ಇಲ್ಲಿ ಮೈಸೂರಲ್ಲಿ, 12 ದಿವಸ ಬಂದು ಮಲಿಕಂಡ್ರಿ, ಇನ್ನೆಲ್ಲ ಏನೇನೋ ಮಾಡಿದ್ರಿ, ಬೇಕಾದಷ್ಟು ಹಣ ಖರ್ಚಾಯ್ತು ಇಲ್ಲಿ. ಆದ್ರೆ ಏನಾಯ್ತು? ಜನ ಮಹಾರಾಜರನ್ನ ಆಯ್ಕೆ ಮಾಡಿಕೊಂಡ್ರು. ಇದು ಜನರ ಜಯ, ಜನರ ಜಯ. ಮತ್ತು ಯದುವಂಶದ ಅರಸರು ಕೊಟ್ಟಂತ ಅಕ್ಷರ, ಅನ್ನ, ನೀರು, ವಿದ್ಯುಚ್ಛಕ್ತಿ, ಮೀಸಲಾತಿ, ಇದರೆಲ್ಲದರ ಜಯ ಇದು. ಸೊ ಹಾಗಾಗಿ ಇನ್ನು ಮುಂದಾದರೂ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ದುರಹಂಕಾರ ಇವೆಲ್ಲ ಬಿಟ್ಟುಬಿಡಿ, ಏನು ಆಗಲ್ಲ ಅದರಿಂದ. ಎಷ್ಟು ಗೆದ್ದಿದ್ದೀರಾ? 9 ಗೆದ್ದಿದ್ದೀರಾ? 9 ಗೆದ್ದ. ಅದರಲ್ಲಿ 3 ಯಾರು? ಮಂತ್ರಿಗಳ ಮಕ್ಕಳು, ಮಂತ್ರಿಗಳ ದುಡ್ಡು, ಮಂತ್ರಿಗಳ ಚರಿಷ್ಮಾನೋ ಮತ್ತೊಂದು ಎಂಥದ್ದು ಆಗಿದೆ. ಓ, ನಾವು 1 ಇದ್ದ 9 ಆಗಿದ್ದೀನೋ, ಅದೆಲ್ಲ ಉತ್ತರ. ಎಷ್ಟು ಗೆದ್ದಿದ್ದೀರಾ ಅಂದರೆ ಅಷ್ಟು. 136 ಜನ ಶಾಸಕರನ್ನ ಇಟ್ಕೊಂಡು 5 ಗ್ಯಾರಂಟಿಗಳನ್ನು ಕೊಟ್ಕೊಂಡು ನೀವು ಅದಕ್ಕೆ 1,000,000,000 ರೂಪಾಯಿ ಹಣ ಸುರಿದು, ಅವರೇ ಹೇಳೋಂಗೆ 1 ಲಕ್ಷ ಕೋಟಿಗೂ ಮೀರಿ ಹಣ ಸುರಿದು, ಆಗಿದ್ದಾದ್ರೂ ಏನು? ಆಗಿದ್ದಾದ್ರೂ ಏನು? ಜನ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕಿಂತ ಸರ್ಕಾರದ ನಡವಳಿಕೆಗಳನ್ನು ಗಮನಿಸ್ತಾರೆ. ಇದು ಬಹಳ ಮುಖ್ಯ. ಸರ್ಕಾರ ನಡೆಸುವ ಜನನಾಯಕರ ನಡವಳಿಕೆಗಳು ಮಾದರಿಯಾಗಬೇಕು. ದಯಮಾಡಿ ಇನ್ನಾದರೂ ಏಕವಚನದಲ್ಲಿ ಜನನ ಮಾತಾಡಿಸೋದು ಬಿಡಿ. ಜನನಾಯಕರು ಎಷ್ಟು ಆತ್ಮೀಯವಾಗಿ ಮಾತಾಡಬೇಕೆಲ್ಲ ಜೊತೆ.